ಕೈಗೆ ಬಳತೊಟ್ಟು ಸೀರೆ ನುಟ್ಟು ತಗ ತೈ ತಗ ಎಂದು ಒಂದು ಅರ್ಥನ ಮಾಡುವ ಮುರುಘನಳೆಯಲ್ಲ. ಕಾಮದಾಸದಿಂದ ಬಳತ್ತಿರುವ ಮದಗಜಗಣೇ ಮದಗಜ. ಗೊತ್ತಾಗಬಾರ್ದು, ಗೊತ್ತಾದ್ರೆ ಏನು ಅನಾಹುತ ಆಗುತ್ತಾ ಏನೋ, ಈ ವಿಚಾರ ಗೊತ್ತಾಗೇ ಇರಲಿ.
ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಇಂಥ ವಿಷಜಂತುಗಳು ಎಲ್ಲಿಗಂತ ಇರ್ತಾರೋ ಅಲ್ಲಿಗಂತ ನಿಮ್ಮಂಥ ಅಬಲೆಯರು ತಲೆ ಎತ್ತಿ ಓಡಾಡೋಕ್ಕಾಗಲ್ಲ. ಆಶ್ಚರ್ಯ ಅಮೃತ, ಆ ಗಜೇಂದ್ರ ಎಲ್ಲಿ ತಗೊಂಡು ಯಾಕೆ ಬಂದಿದ್ದ? ಅವನು ಯಾಕೆ ಬಂದಿದ ಅಂತ ಗೊತ್ತಿಲ್ಲ ರಾಕೇಶ್. ಆದ್ರೆ ನಾನು ಬರೋದನ್ನ ನೋಡಿ ನನ್ನನ್ನೇ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಧೈರ್ಯವಾಗಿರುವ ಅಮೃತ, ಏನು ಮಾಡೋಕ್ಕಾಗಲ್ಲ. ಅದು ಅಲ್ಲೇ, ನಾನ್ ಬೇರೆ ನಮ್ಮ ಅಣ್ಣನ ಮದ್ವೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಡೆದಿದೆಲ್ಲ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರಾಕೇಶ್. ಅಮೃತ, ನಿಮ್ಮ ಅಣ್ಣನಿಗೆ ಮದುವೆಗೆ ಬರೋಕ್ಕಾಗಲ್ಲ, ನೀವು ನಿಮ್ಮ ಅಣ್ಣ ಮದುವೆಗೆ ಹೋಗಿ ಬನ್ನಿ ಬನ್ನಿ, ಕಾಫಿ ಕ್ಯಾಂಟೀನ್ ಕಾಫಿ ಕುಡಿದ್ರೆ ಹೋಗೋದು. ಹಾಗೆ ಆಗ್ಲಿ ನಡಿ. ಅಳಿಯರ ಆಶೀರ್ವಾದದಿಂದ ತುಂಬಾ ವಿಜೃಂಭಣೆಯಿಂದ ನಡೆದೋಯ್ತು. ನನ್ನ ಕೋರಿಕೆಯನ್ನು ಸ್ವೀಕರಿಸಿದ ದೇವರು ನನ್ನ ತಂಗಿಯನ್ನು ಬಂಗಾರದ ಗುಡಿಯ ಸೊಸೆಯನ್ನಾಗಿ ಮಾಡಿಬಿಟ್ಟ. ಇನ್ನು ಆ ಗುಡಿಯ ಘನತೆ ಗೌರವ ಪ್ರತಿಷ್ಠೆಯನ್ನು ಕಾಪಾಡಬೇಕಾದ್ದು ನನ್ನ ತಂಗಿ ನಾಗವೇಣಿಯ ಕರ್ತವ್ಯ. ಬಡವರ ಮನೆಯಲ್ಲಿ ಹುಟ್ಟಿ ಕಷ್ಟಗಳ ಸರಮಾಲೆಯಲ್ಲಿ ಬೆಳೆದು ಬಂದ ನನ್ನ ತಂಗಿ ಶ್ರೀಮಂತರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಆ ಮನೆಯನ್ನು ಬೆಳಗಲು ಹೋಗ್ತಾ ಇದ್ದಾಳೆ. ಆ ಮಂದಿರದಲ್ಲಿ ಬೆಟ್ಟದಂತ ಕಷ್ಟಗಳು ಬಂದರೂ ಮಂಜಿನಂತೆ ಕರಗಿಸುವ ಶಕ್ತಿಯನ್ನು ಕೊಟ್ಟು ದುರ್ನಡತೆ ದುಸ್ಸಾಹಸ ದುರಂಕಾರಗಳನ್ನು ಪೈಗೂಡಿಸಿಕೊಳ್ಳದೆ ಪ್ರೀತಿ ವಾತ್ಸಲ್ಯ ಮಮತೆಯನ್ನು ನೀಡುವಂತ ಕರುಣಾಮಯಿ ತಾಯಿಯಾಗಿ ಹೇರುವಂತ ಬುದ್ಧಿಯನ್ನು ಕೊಡಪ್ಪ ದೇವ್ರ. ಇನ್ನು ಮುಂದೆ ನನ್ನ ಮುದ್ದು ತಂಗಿಯನ್ನ ಬಿಟ್ಟು ನಾನು ಹೇಗ್ ಬದುಕಿರ್ಲಿ? ಹಾ, ತಾಯಿ ನೀಡಿದ ಆರೈಕ ಪೋಷಣೆಗಳನ್ನ ನಾನು ಹೇಗ್ ಮರಿಲಪ್ಪ ದೇವ್ರೇ, ನಾನು ಹೇಗ್ ಮರಿಲಿ? ಯಾಕಣ್ಣ ಇಷ್ಟೊಂದು ದುಃಖ ಪಡ್ತಾ ಇದ್ಯಾ? ಈ ತಂಗಿನ ಕಳಿಸ್ಕೊಡೋದಕ್ಕೆ ನಿಂಗೆ ಅಷ್ಟೊಂದು ನೋವಾಗ್ತಿದ್ಯಾ ಅಣ್ಣ? ಹಂಗೆ ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಮನೆ ಯಾವತ್ತೂ ಶಾಶ್ವತ ಅಲ್ಲಮ್ಮ. ಹೆಣ್ಣು ಬೇರೊಂದು ಮನೆಯ ಕಣ್ಣಾಗಿ ಬಾಳ್ದಾಗ್ಲೆ ಹೆಣ್ಣಿನ ಜನ್ಮ ಸಾರ್ಥಕವಾಗುವುದು. ಹೆಣ್ಮಕ್ಕಳನ್ನ ಹುಟ್ಟಿ ಬೆಳೆದ ಮನೆಯಿಂದ ಕಳಿಸ್ಕೊಡುವಾಗ ಮನಸ್ಸಿಗೆ ಎಲ್ಲರಿಗೂ ದುಃಖವಾಗುವುದು ಸಹಜ. ಆದ್ರೂ ಬಂದಂತ ಸುಖ ದುಃಖಗಳನ್ನ ಸಮನಾಗಿ ಹಂಚ್ಕೊಂಡು ಬೇರೊಂದು ಮನೆಯ ಜ್ಯೋತಿ ಬೆಳಗಲು ಕಳ್ಸ್ಕೊಡ್ಬೇಕಾಗುತ್ತಮ್ಮ, ಕಳ್ಸ್ಕೊಡ್ಬೇಕಾಗುತ್ತ. ನೀನ್ ಹೇಳೋದ್ ಸರಿ, ಇದುವರೆಗೂ ನನಗ್ ನೀನು ನಿನಗ್ ನಾನು ಅಂತ ಬದುಕ್ತಾ ಇದ್ವಿ. ಆದ್ರೆ ನಾನಿವಾಗ ದೊಡ್ಡ ಮನೆಗೆ ಸೊಸೆಯಾಗಿ ಆ ಬಂಗಾರದ ಗುಡಿಲಿ ಎಲ್ರ ಜೊತೆ ಸಂತೋಷದಿಂದ ಮರಿಬಹುದು. ಆದ್ರೆ ಈ ಮನೇಲಿ ನೀನು ಒಬ್ಬನೇ ಒಂಟಿಯಾಗಿ ಹೇಗ್ ಜೀವನ ನಡೆಸ್ತೀಯ ಅಣ್ಣ? ಅಂತಾನೆ ಹೇಗೋ ನನ್ನ ಜೀವನ ನಡೆದೋಗುತ್ತ. ನೀನು ದೊಡ್ಡ ಮನೆಯ ಸೊಸೆಯಾಗಿ ಹೋಗ್ತಾ ಇದೀಯ, ಅಪ್ಪ ಅಮ್ಮ ಇದ್ದಿದ್ರೆ ನಾಲ್ಕಾರು ಬುದ್ಧಿ ಮಾತುಗಳನ್ನ ಹೇಳಿ ಕಳಿಸ್ತಾ ಇದ್ರು. ಆದ್ರೆ ದುರಾದೃಷ್ಟ ನಮ್ಮ ಪಾಲಿಗೆ ಇಲ್ಲವಾಗಿದೆ. ಆದ್ದರಿಂದ ನಾಲ್ಕು ಬುದ್ಧಿ ಮಾತು ಹೇಳ್ತೀನಿ, ಕೇಳ್ತಿಯಲ್ವಮ್ಮ? ಏನಣ್ಣ ಹೀಗೆ ಹೇಳ್ತೀಯ? ಚಿಕ್ಕಂದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ಅನಾಥೆ ಅನ್ನೋ ಭಾವ ಮೂಡಕ್ ಮೊದ್ಲೇನೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಕೇಳೋದಕ್ ಮೊದ್ಲು ಎಲ್ಲನೂ ಕೊಡ್ತ ಪ್ರೀತಿಯಿಂದ ಬೆಳೆಸ್ತಾ ತಪ್ಲಿತನೇ ನೀಗ್ಸಿದ್ಯ ಅಣ್ಣ. ನೀನ್ ಅದೇನ್ ಹೇಳ್ಬೇಕು ಅಂತ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳಣ್ಣ, ನಾನು ಸಂತೋಷದಿಂದ ಕೇಳ್ತೀನಿ ಅಣ್ಣ. ತಂಗಿ ಹುಟ್ಟಿದ ಮನೆಯಿಂದ ಪಾದ ಮೆಟ್ಟಿದ ಮನೆಯನ್ನು ಬೆಳಗಲು ಹೋಗ್ತಾ ಇದೀಯ, ದೀಪ ತನ್ನಂತ ಸುಟ್ಕೊಂಡು ಹೇಗೆ ಮನೆಗೆ ಬೆಳಕು ಕೊಡುತ್ತೋ ನೀನು ಕೂಡ ಮನೆಯ ನಂದ ದೀಪವಾಗಿ ಬರುವಂತ ಸುಖ ದುಃಖಗಳನ್ನ ಸಮನವಾಗಿ ಹಂಚ್ಕೊಂಡು
ಕೊಟ್ಟ ಹೆಣ್ಣು ಕುಲಕ್ಕ ಹೊರಗು ಅನ್ನುವಾಗ ಗಂಡನ ಮನೆಯ ಶ್ರೇಯಸ್ಸಿಗೆ ಶ್ರಮಿಸಬೇಕು. ನೀನು ಕಾಲಿಡುತ್ತಿರುವ ಮನೆಯನ್ನು ಹತ್ತೂರಿನ ಜನ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾರ. ನೀನು ಆ ಗುಡಿಯಲ್ಲಿ ಪುಟ್ಟ ಕಿಟ್ಟ ಚಿನ್ನವಾಗಿ ಏನೇ ಸಮಸ್ಯೆಗಳು ಬಂದರೂ ಪ್ರೀತಿಯಿಂದ ಗೆಲ್ಲಬೇಕು. ಆ ಗುಡಿಯಲ್ಲಿ ಯಾರಿಗೂ ನೋಡ್ಕೊಡ್ರೆ ನಿನ್ಗೆ ನೋವಾದ್ರೂ ಸಹಿಸ್ಕೊಳ್ಬೇಕು. ಒಡೆಯರನ್ನ ಜನರು ದೇವ್ರು ಅಂತ ಪೂಜೆ ಮಾಡ್ತಾರ. ನೀನು ಕೂಡ ಒಡೆಯರ ಸೇವೆಕ್ಕೆ ಸೇವೆ ಮಾಡಿ ಐದು ಮುತ್ತುಗಳ ಅರ್ಥವನ್ನು ತಿಳಿದು ಬಾಳ್ಬೇಕಮ್ಮ ಬಾಳ್ಬೇಕು. ಅದೇ ಈ ನಿನ್ನ ಅಣ್ಣನ ಆಸೆಯಮ್ಮ. ಅಣ್ಣ, ನಾನು ನಿನ್ ತಂಗಿ ಅಣ್ಣ. ನಿನ್ ಗುಣರಕ್ತಗಳನ್ನೇ ಮೈಗೂಡಿಸ್ಕೊಂಡು ಬೆಳೆದಿರೋಳ್ ನಾನು ಅಣ್ಣ. ಆ ಬಂಗಾರದ ಗುಡಿಗೆ ಸೇವಕಿ ಆಗಿ ಈ ಮುತ್ತು ಅಣ್ಣನಿಗೆ ಒಳ್ಳೆ ತಂಗಿ ಆಗಿ ಆಸರೆ ತೋರೋ ಪ್ರೀತಿಯ ಮೈದನಿಗೆ ಆಸರೆ ತೋರೋ ಅತ್ತಿಗೆ ಆಗಿ ಪ್ರೀತಿಗಾಗೋ ಅಂಬಲಸು ನಾದನಿಗೆ ತಾಯಿ ಮಮತೆಯನ್ನು ನೀಡೋ ತಾಯಿಯಾಗಿ ನನ್ನ ಮಾವಯ್ಯನವ್ರಿಗೆ ಮುತ್ತಿನ ಮಗಳಾಗಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ ನೀನು ಹೇಳಿದ ಐದು ಮುತ್ತುಗಳ ಅರ್ಥನ ತಿಳ್ಕೊಂಡು ಈ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರೋ ಹೆಣ್ಣು ನಾನಾಗ್ತೀನಣ್ಣ. ಇದು ನಿನ್ನ ಪಾದದಾಣೆಗೂ ಸತ್ಯ ಅಣ್ಣ. ತಂಗಿ, ನಿನ್ನ ಚಿನ್ನದಂತ ಮಾತುಗಳನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ತುಂಬಲಾಗದ ಆನಂದ ಆಯ್ತಮ್ಮ. ನನ್ನ ತಂಗಿ ಗುಣ ಅಪ್ರಂಜಿ ಅಂತ ನನಗೆ ಗೊತ್ತು. ಹಾ, ಬಾಳಿದ ಮನೆಯ ಕಣ್ಣಾಗ್ತಾಳೆ ಅನ್ನೋದು ನನಗೆ ಗೊತ್ತು. ತಂಗಿ, ನಿನಗೆ ಮುತ್ತೈದ ಸ್ಥಾನ ಗಟ್ಟಿಯಾಗಿರ್ಲಂತ ಮಡಿಲಕ್ಕೆ ತುಂಬಿ ಆರೈಸ್ ಕಳ್ಕೊಡ್ತೀನಿ.